ಬಾಲಿವುಡ್ ರಿಯಲ್ ಸ್ಟಾರ್ ಅಕ್ಷಯ್ ಕುಮಾರ್ ನಿಜ ಜೀವನದಲ್ಲೂ ಹೀರೋನೇ ಅಂತ ಈಗಾಗಲೇ ಸಾಕಷ್ಟು ಬಾರಿ ಪ್ರೂವ್ ಮಾಡಿದ್ದಾರೆ. ಅಂದಹಾಗೆ ಅಕ್ಕಿ ಕೇವಲ ಸಿನಿಮಾ ಮಾತ್ರವಲ್ಲದೆ ಸೋಷಿಯಲ್ ವರ್ಕ್ನಲ್ಲೂ ಕೂಡ ಸದಾ ಮುಂದು. ಬಿಟೌನ್ನಲ್ಲಿ ವಿಭಿನ್ನ ಚಿತ್ರಗಳ ಮೂಲಕ ತನ್ನದೇ ರೀತಿಯಲ್ಲಿ ಛಾಪು ಮೂಡಿಸಿರುವ ಆಕ್ಷನ್ ಕಿಲಾಡಿ ಅಕ್ಷಯ್ ಕುಮಾರ್ ಮಾನವೀಯತೆ ವಿಷಯದಲ್ಲೂ ಸರದಾರ. ಎಸ್, ಅಕ್ಷಯ್ ಲಕ್ಷ್ಮೀ ಬಾಂಬ್ ಎಂಬ ಚಿತ್ರದಲ್ಲಿ ನಟಿಸುತ್ತಿರುವುದು ಗೊತ್ತಿದೆ. ಕನ್ನಡದ ಕಾಂಚನದ ರೀಮೇಕ್ ಚಿತ್ರವಾಗಿರುವ ಇದರಲ್ಲಿ ದೆವ್ವದ ರೂಪದಲ್ಲಿ ಕಾಡುವ ತೃತೀಯ ಲಿಂಗಿ ಪಾತ್ರದಲ್ಲಿ ಬಾಲಿವುಡ್ ಕಿಲಾಡಿ ಕಾಣಿಸಿಕೊಳ್ತಿದ್ದಾರೆ. ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿರುವುದು ಮೂಲ ಚಿತ್ರದ ನಾಯಕ ನಿರ್ದೇಶಕ ರಾಘವ ಲಾರೆನ್ಸ್. ಮೊದಲಿಂದಲೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಲಾರೆನ್ಸ್ ತೃತೀಯ ಲಿಂಗಿ ಸಮುದಾಯಕ್ಕೆ ಮನೆ ನಿರ್ಮಿಸುವ ಯೋಜನೆಗೆ ಕೈ ಹಾಕಿದ್ದಾರೆ. ಈ ಯೋಜನೆ ಬಗ್ಗೆ ತಿಳಿದುಕೊಂಡ ಆಕ್ಷನ್ ಕಿಲಾಡಿ 1.5 ಕೋಟಿ ದೇಣಿಗೆ ನೀಡುವ ಮೂಲಕ ಲಾರೆನ್ಸ್ ಅವರ ಕನಸಿನ ಯೋಜನೆಗೆ ಸಾಥ್ ಕೊಟ್ಟಿದ್ದಾರೆ. ಅಂದಹಾಗೆ ಅಕ್ಷಯ್ ಕುಮಾರ್ ಸಾಮಾಜಿಕ ಕಾರ್ಯಗಳಿಗೆ ಸಹಾಯ ಹಸ್ತ ಚಾಚುತ್ತಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆ ಬಿಹಾರ ನೆರೆ ಸಂತ್ರಸ್ತರ ನೋವಿಗೆ ಕೂಡ ಅಕ್ಷಯ್ ಕುಮಾರ್ ಸ್ಪಂದಿಸಿದ್ರು. ಪ್ರವಾಹದಿಂದಾಗಿ ಸಂಕಷ್ಟದಲ್ಲಿದ್ದ ಬಿಹಾರದ ಜನರ ನೆರವಿಗಾಗಿ ಕಿಲಾಡಿ ಅಕ್ಷಯ್ 1 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ರು. ಹಾಗೆಯೇ ಅಸ್ಸಾಂನಲ್ಲಿ ಉಂಟಾದ ಪ್ರವಾಹದ ವೇಳೆ ನೆರೆ ಪೀಡಿತರಿಗೆ 1 ಕೋಟಿಯನ್ನ ಅಕ್ಷಯ್ ಕುಮಾರ್ ಕೊಟ್ಟಿದ್ರು. ಅಲ್ಲದೆ ಕಾಜಿರಂಗ ಉದ್ಯಾನವನದ ಪುನರ್ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಸಹಾಯಧನ ನೀಡಿದ್ರು. ಹಿಂದೊಮ್ಮೆ ಸಂತ್ರಸ್ತರಿಗೆ ಧನ ಸಹಾಯ ಮಾಡುತ್ತಿರುವ ಬಗ್ಗೆ ಸಂದರ್ಶನವೊಂದರಲ್ಲಿ ಕೇಳಿದಾಗ ದೇವರು ನನಗೆ ಸಾಕಷ್ಟು ಹಣ ನೀಡಿದ್ದಾನೆ, ನಾನು ಆ ಸಂಪತ್ತನ್ನ ಎಲ್ಲಿ ತೆಗೆದುಕೊಂಡು ಹೋಗಬೇಕು ಎಂದು ಅಕ್ಷಯ್ ಕುಮಾರ್ ಹೇಳಿದ್ರು. ಇದೀಗ ಮತ್ತೊಮ್ಮೆ ತಮ್ಮ ಮಾನವೀಯತೆ ಮುಖವನ್ನ ತೆರೆದಿಟ್ಟಿರುವ ಅಕ್ಕಿ ತೃತೀಯ ಲಿಂಗಿಗಳ ಕನಸಿನ ಮನೆಯನ್ನ ನಿರ್ಮಿಸಲು ಕೈ ಜೋಡಿಸಿದ್ದಾರೆ. ಸದ್ಯ ಅಕ್ಷಯ್ ಕುಮಾರ್ ಬಚ್ಚನ್ ಪಾಂಡೆ ಚಿತ್ರದ ಚಿತ್ರೀಕರಣದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಅಕ್ಕಿ ಮಾನವೀಯತೆಗೆ ಎಲ್ಲರೂ ಒಮ್ಮೆ ಹ್ಯಾಟ್ಸ್ ಆಫ್ ಹೇಳೋಣ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.